ಮಕ್ಕಳ ವೀಕ್ಷಕರೇ, ಸಿಬಿ ನ್ಯೂಸ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಆತ್ಮೀಯ ರಿಪೋರ್ಟರ್ ಸೈಯದ್. ವೀಕ್ಷಕರೇ, ನೋಡ್ಬೋದು ನಿಮ್ಮ ಏನು ಮಾರತಳ್ಳಿಯಿಂದ ಟುವರ್ಡ್ಸ್ ನಿಮ್ಮ ಸರ್ಜಾಪುರ ರೋಡ್ ಹೋಗೋ ರೋಡಲ್ಲಿ ನ್ಯೂ ಹಾರಿಜನ್ ಕಾಲೇಜ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ, ಅಪಘಾತ ಆಗಿದೆ. ಒಂದು ಕಾರು ಆಮೇಲೆ ಲಾರಿ ನಿಂತ್ಕೊಂಡಿದ್ದಾರೆ, ತುಂಬ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ. ನೋಡಿ ವೀಕ್ಷಕರೇ, ಇದು ನಿಮ್ಮ ನ್ಯೂ ಹಾರಿಜನ್ ಕಡೆ ಇರುವ ಒಂದು ಅಂಡರ್ಪಾಸ್ ಬ್ರಿಡ್ಜು. ಈ ಕಡೆ ಸರ್ವಿಸ್ ರೋಡಲ್ಲಿ ಫುಲ್ಲು ಬ್ಲಾಕ್ ಆಗಿದೆ, ಈ ಕಡೆನೂ ಫುಲ್ಲು ಬ್ಲಾಕ್ ಆಗಿ ಆ ಅಪಘಾತದಿಂದ ಫುಲ್ಲು ನಿಮಗೆ ಟೋಟಲ್ ನಿಮಗೆ ಬ್ಲಾಕ್ ಆಗಿದೆ. ಬನ್ನಿ, ಅಲ್ಲಿ ಹೋಗೋಣ. ಆನ್ ಮಾಡಿ, ಆನ್ ಮಾಡಿ. ನೋಡಿ ವೀಕ್ಷಕರ, ಏನಾಗಿದೆ ಇವಾಗ ಅಲ್ಲಿ ಲಾರಿನೂ ಒಂದು ಕಾರು ಡಿಕ್ಕಿ ಆಗಿದೆ, ಯಾವುದೊಂದು ಫ್ರಂಟ್ ಫುಲ್ಲು ಡ್ಯಾಮೇಜ್ ಆಗಿ ಎಲ್ಲ ತುಂಬಾ ಒಂದು ಟೋಟಲ್ ಡ್ಯಾಮೇಜ್ ಆಗಿದೆ ವೆಹಿಕಲ್ಲು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಮ್ಮ ಭಾರತದಲ್ಲಿ ಏರ್ಪೋರ್ಟು, ಆಮೇಲೆ ನಿಮ್ಮ ಮತ್ತು ಕಡೆ ಬರುತ್ತೆ. ನೋಡಿ ಫುಲ್ಲು ಟೋಟಲ್ಲು ಈ ಫ್ರಂಟ್ ಪಾರ್ಟ್ ಟೋಟಲ್ ಹೋಗಿದೆ, ಆಮೇಲೆ ಗ್ಲಾಸ್ ಡ್ಯಾಮೇಜ್ ಆಗಿದೆ, ಡೋರ್ ಡ್ಯಾಮೇಜ್ ಆಗಿದೆ, ಟೋಟಲ್ ಡ್ಯಾಮೇಜ್ ಆಗಿದೆ. ಪೊಲೀಸರು ನಿರಂತರವಾಗಿ ತುಂಬ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ತಾರೆ ಟ್ರಾಫಿಕ್ನ. ಆದರೆ ಇವತ್ತು ಸಂಡೇ ಇದ್ದು ಹೆವಿ ಜಾಮ್ ಆಗಿದೆ. ಅದು ಯಾರಿಂದ ಆಗಿದೆ, ಹೆಂಗಾಗಿದೆ ಅಲ್ಲಿ ಬನ್ನಿ ಕೇಳೋಣ ಒಂದು ನಿಮಿಷ. ಇದೇ ಗಾಡಿ ಹೊಡೆದಿರೋದ? ಈ ಗಾಡಿ ಎಲ್ಲರಿಗೆ ಹೊಡೆದಿರೋದಿ ವೀಕ್ಷಕರೇ, ಇಲ್ಲಿ ನಿರಂತರವಾಗಿ ನಮ್ಮ ಪೊಲೀಸ್ ಯಾವ ಸೆಕ್ಷನ್ ಇದು ಎಚ್ ಎಲ್ ಏರ್ಪೋರ್ಟ್ ಅವರು ನಿರಂತರವಾಗಿ ತುಂಬ ಒಳ್ಳೆ ರೀತಿಯಲ್ಲಿ ಟ್ರಾಫಿಕ್ ಮೇಂಟೈನ್ ಮಾಡ್ತಾವ್ರೆ. ತುಂಬ ಹೆವಿ ಜಾಮ್ ಆಗಿದೆ ನೋಡಿ, ಇವಾಗ ಒಂದು ಲಾರಿ ಹೋಯ್ತು, ಅಪಘಾತದಿಂದ ಟೋಟಲ್ ರೋಡೆಲ್ಲ ಜಾಮ್ ಆಗಿದೆ. ಆದರೆ ನಮ್ಮ ಏರ್ಪೋರ್ಟ್ ಟ್ರಾಫಿಕ್ ಪೊಲೀಸರು ತುಂಬ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ವಾಹನಗಳನ್ನು ಸರಿಯಾದ ರೀತಿಯಲ್ಲಿ ಹೋಗೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ನೋಡಿ, ಅಲ್ಲಿ ಒಬ್ಬರು ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಅವರು ಒಳ್ಳೆ ರೀತಿಯಲ್ಲೆಲ್ಲ ಮೇಂಟೈನ್ ಮಾಡ್ತಾವ್ರೆ. ಇದೇ ರೀತಿ ನಮಗೆ ನೋಡಿ ಬೆಂಗಳೂರಿನಲ್ಲಿ ಏನಾದರೂ ಅಪಘಾತ ಆಯಿತು, ಟ್ರಾಫಿಕ್ ಜಾಮ್ ಆಯಿತು ಅಂದರೆ ಪೊಲೀಸವರು ಇಮ್ಮಿಡಿಯೇಟಾಗಿ ಬಂದು ಅವರೆಲ್ಲ ಟೋಟಲ್ ಟೀಮು ನೋಡಿ, ಅಲ್ಲಿ ಇನ್ನೊಬ್ಬರು ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಅವರು ಒಳ್ಳೆ ರೀತಿಯಲ್ಲಿ ಎಲ್ಲ ಮೇಂಟೈನ್ ಮಾಡ್ತಾವ್ರೆ, ಆಮೇಲೆ ಈ ಕಡೆನೂ ಮೇಂಟೈನ್ ಮಾಡ್ತಾವ್ರೆ. ಆದರೆ ಏನಾಗಿದೆ, ಈ ಥರ ಅಪಘಾತ ಆಗಿದ್ದಾರೆ, ಇವಾಗ ವೆಹಿಕಲ್ ನಂಬರ್ ನಮಗೆ ಗೊತ್ತಿಲ್ಲ. ಬನ್ನಿ ಆ ಕಡೆ ನೋಡೋಣ ಏನು ಗಾಡಿ ನಂಬರ್ ಇದೆ ಅಂತ. ನೋಡಿ, ಇದು KA-004-106 ವೆಹಿಕಲ್ಲು. ಈ ಅಪಘಾತದಿಂದ ಇದು ಟೋಟಲ್ಲು ಈ ಥರ ಡ್ಯಾಮೇಜ್ ಆಗಿದೆ, ಆಮೇಲೆ ಆಕ್ಸಿಡೆಂಟ್ ಆಗಿದೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬಂದು HL ಏರ್ಪೋರ್ಟ್ ಟ್ರಾಫಿಕ್ ಅವ್ರ ಹತ್ರ ಇರುತ್ತೆ. ಸಿಬಿ ನ್ಯೂಸ್ ಬೆಂಗಳೂರು.